ಲಾಡು ನೋಡ್ಲಿಕ್ಕೆ ಬಹಳ ಚಂದ ಇದೆ. ಏನೇನ್ ಹಾಕಿದಿರಿ ಇದಕ್ಕೆ? ಗೋಧಿ ಹಿಟ್ಟು, ಕಡಲೆ ಹಿಟ್ಟು, ಸಕ್ಕರೆ, ಡ್ರೈ ಫ್ರೂಟ್ಸ್ ಮತ್ತೆ ಗಮ್ ಹಾಕಿ ಮಾಡಿದೀನಿ ಅಷ್ಟೇ. ಈಗ ನೋಡಿ, ಅದು ಬೌಲ್ನಲ್ಲಿ ಬೇರೆ ಎಲ್ಲ ಹಾಕ್ಬಿಟ್ಟು ಈ ಡ್ರೈ ಫ್ರೂಟ್ಸ್ ಹುರಿದಿರೋದನ್ನ ಹಾಕೋ ತೋರಿಸ್ತಾ ಇದ್ದೀನಿ. ಈಗ ಏನೇನು ಬೇಕಂತ ನೋಡೋಣ. ಬೇಸನ್ ಹಿಟ್ಟು, ತುಪ್ಪ, ಸಕ್ಕರೆ ಮತ್ತೆ ಗೋಧಿ ಹಿಟ್ಟು. ಓ, ರವೆ ಇಲ್ವಾ? ಇಲ್ಲ ರೀ, ರವೆ ಇಲ್ಲ. ಹಾಗೆ ನೋಡಿ, ಮೆಲನ್ ಸೀಡ್ಸು, ಏಲಕ್ಕಿ ಪುಡಿ, ಗಮ್, ಎಡಿಬಲ್ ಗಮ್ಮು, ಬಾದಾಮಿದು ಪೀಸಸ್ಸು, ಹಾಗೆ ಗೋಡಂಬಿ ಪೀಸಸ್. ಅದು ಎಡಿಬಲ್ ಗಮ್ ಅಂದ್ರೆ ಏನದು? ಎಡಿಬಲ್ ಗಮ್ ಅಂದ್ರೆ ಇದು ಬಾಣಂತಿಯರಿಗೆ ಮತ್ತೆ ಇದು ನಾವು ಕೂಡ ಎಲ್ಲರೂ ನಾರ್ಮಲ್ ಆಗಿ ಇರೋರು ತಿನ್ಬೋದು. ಈಗ ಗೋಡಂಬಿನ ಹುರಿಲಿಕ್ಕೆ ಹಾಕಿ ತುಪ್ಪದಲ್ಲಿ. ಅದು ಅರ್ಧಂಬರ್ಧ ಆಗ್ತಾ ಇದೆ ಅಂತ ಅನ್ಬೇಕಾದ್ರೆ ಅದಕ್ಕೆ ಬಾದಾಮಿ ಹಾಕಿ. ಬಾದಾಮಿ ನಾನು ಸ್ಲೈಸಸ್ ಹಾಕಿದ್ದೀನಿ. ಎರಡು ಒಟ್ಟಿಗೆ ಕ್ರಿಸ್ಪಿ ಆಗೋ ತನಕ ಹುರಿದ್ರೆ ಸಾಕು. ಆಯ್ತೀಗ ನೋಡಿ, ಅದನ್ನ ಬೌಲಿಗೆ, ಒಂದು ಸೆಪರೇಟ್ ಬೌಲಿಗೆ ಟ್ರಾನ್ಸ್ಫರ್ ಮಾಡಿ. ಎಡಿಬಲ್ ಗಮ್ಮು ಬಾಣಂತಿಯರಿಗೆ ಕೊಡ್ತಾರೆ, ಯಾಕಂದ್ರೆ ಅದು ಶಕ್ತಿ ಕೊಡುತ್ತೆ ಮತ್ತೆ ಮನುಷ್ಯನನ್ನ ಸ್ಟ್ರಾಂಗ್ ಮಾಡುತ್ತೆ. ನಾವು ಕೂಡ ತಿನ್ಬಹುದು, ಅದರಿಂದ ಅದನ್ನ ಹಾಕಿ ಮಾಡಿದಿ. ತುಪ್ಪ ಇದೆ ಅಲ್ಲಿ, ಅದಕ್ಕೆ ಮೆಲನ್ ಸೀಡ್ಸ್ ಹಾಕೊಳ್ಳಿ, ಕಲ್ಲಂಗಡಿ ಹಣ್ಣಿನ ಸೀಡ್ಸು ಬೀಜ, ಅದು ಹಾಕೊಂಡು ಅದು ಇದಾಗತ್ತೆ, ಸಿಡಿಯತ್ತೆ. ಹಾಗಾಗಿ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಅದನ್ನ ಕೈ ಆಡಿಸ್ಕೊಳ್ಳಿ. ಈಗ ನೋಡಿ, ಅದು ಮುಚ್ಚಳ ಅಡ್ಡ ಹಿಡಿದಿದ್ದೀನಿ, ಈಗ ಮುಚ್ಚಿಬಿಟ್ಟೆ ಯಾಕಂದ್ರೆ ತುಂಬಾ ಸಿಡಿತಾ ಇದೆ ಅದು. ಈಗ ಅದು ಫ್ರೈ ಆಗಿರತ್ತೆ ನೋಡಿ, ಜಸ್ಟ್ ಕೈ ಆಡಿಸ್ಬಿಟ್ಟು ಅದನ್ನ ಟ್ರಾನ್ಸ್ಫರ್ ಮಾಡಿ. ಅದೇ ಬೌಲಿಗೆ ಟ್ರಾನ್ಸ್ಫರ್ ಮಾಡಿ. ಎಲ್ಲ ಡ್ರೈ ಫ್ರೂಟ್ಸ್ ಒಂದೇ ಬೌಲಲ್ಲಿ ಇದ್ರೆ ಒಳ್ಳೇದಲ್ವಾ? ಈಗ ಇನ್ನೊಂದು ಟೀಸ್ಪೂನ್ ತುಪ್ಪ ಹಾಕ್ಬಿಟ್ಟು ಲೋ ಫ್ಲೇಮಲ್ಲೇ ಇಡಿ. ಅದಕ್ಕೆ ಎಡಿಬಲ್ ಗಮ್ ಹಾಕಿ, ಅದು ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಮಾಡ್ಬೇಕು. ಯಾಕಂದ್ರೆ ನೀವು ಫ್ಲೇಮ್ ಮೀಡಿಯಂ ಕೂಡ ಮಾಡಬೇಡಿ, ಒಳಗೆ ಹುರಿಯೋದಿಲ್ಲ, ಮೇಲ್ಗಡೆ ಕರಟೆ ಹೋಗ್ತದೆ, ಹುರಿದಾಗೆ ಕಾಣತ್ತೆ, ಅಲ್ಲಿ ಕಚ್ಚತ್ತೆ ಲಡ್ಡುಗೆ ಹಾಕಿದಾಗ. ಸೊ ಅದು ಅರಳಿ ಬರೋ ತನಕ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಮಾಡಿ, ಫ್ರೈ ಮಾಡಿ ನೋಡಿ. ಆಯ್ತು ನೋಡಿ, ಎಷ್ಟು ಚೆನ್ನಾಗಿ ಬಂದ್ಬಿಡ್ತು. ಎಷ್ಟಿಷ್ಟು ಚಿಕ್ಕದಾಗಿತ್ತು, ಎಷ್ಟು ದೊಡ್ಡದಾಯ್ತು ನೋಡಿ. ಅದೇ ಬೌಲಿಗೆ ಟ್ರಾನ್ಸ್ಫರ್ ಮಾಡಿ. ಈಗ ಈಗ ನೋಡಿ, ಹುರಿದಿರೋ ಎಲ್ಲ ಡ್ರೈ ಫ್ರೂಟ್ಸ್ ಒಂದೇ ಬೌಲಲ್ಲಿ ಹಾಕಿರೋ ತೋರಿಸ್ತಾ ಇದ್ದೀನಿ. ಈಗ ನಾವು ಜರಡಿ ಹಿಡ್ಕೊಳ್ಳೋಣ. ಒಂದು ಕಪ್ಪು ಗೋಧಿ ಹಿಟ್ಟು ಮತ್ತೆ ಒಂದು ಕಪ್ಪು ತರಿತರಿಯಾಗಿ ಸಿಗತ್ತೆ ಬೇಸನ್ ಲಾಡು ಮಾಡುವಂತ ಹಿಟ್ಟು, ಆ ಬೇಸನ್ ಹಿಟ್ಟು ಎರಡು ಒಟ್ಟಿಗೆ ಹಾಕೊಂಡು ಜರಡಿ ಮಾಡ್ಕೋಬೇಕು. ಅದರಲ್ಲಿ ಈಗ ನೋಡಿ, ಉಳಿದಿರೋದು ಸ್ವಲ್ಪ ತರಿತರಿಯಾಗಿ ಉಳಿದಿರೋದು ಕಾಣ್ತಾ ಇದೆ ನೋಡಿ, ಹಿಟ್ಟೆಲ್ಲ ಕೆಳಗೆ ಹೋಗಿದೆ, ಅದ್ ನೋಡಿ ತರಿಸ್ತಾ ಇದೆ. ಅದನ್ನ ಇವಾಗ ಅದಕ್ಕೆ ಹಾಕೊಂಡು ಒಂದ್ ಸ್ಪೂನ್ ಇಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋದು. ನೀವು ನಾರ್ಮಲ್ ಬೇಸನ್ ಪುಡಿ ಹಾಕೋದಾಗಿದ್ರೆ ಇದಕ್ಕೆ ಎರಡು ಟೀಸ್ಪೂನ್ ಸಣ್ಣ ರವೆ, ಚಿರೋಟಿ ರವೆ ಹಾಕಿ ಮಾಡ್ಬೋದು. ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿದ್ರಿಂದ ನಮಗೆ ಹುರಿಲಿಕ್ಕೆ ಚೆನ್ನಾಗಾಗತ್ತೆ ತುಪ್ಪದಲ್ಲಿ. ಈಗ ಅರ್ಧ ಕಪ್ಪು ತುಪ್ಪ ಹಾಕೊಳ್ಳಿ ಪ್ಯಾನ್ಗೆ, ಪ್ಯಾನ್ ಬಿಸಿ ಆಗಿದೆ ಅದು. ಪ್ಯಾನ್ ಅಲ್ಯೂಮಿನಿಯಂ ಅಲ್ಲ, ಅದು ಕಾಸ್ಟ್ ಐರನ್ದದು, ಆದರೆ ಪಾಲಿಶ್ ಕೊಟ್ಟಿದ್ದಾನೆ ಅದರಿಂದ ತುಂಬಾ ಚೆನ್ನಾಗಿದೆ, ಹೀಟ್ ರಿಟೈನ್ ಮಾಡುತ್ತೆ. ಒಂದ್ಸತಿ ಪ್ಯಾನ್ ಕಾದ್ಮೇಲೆ ಲೋ ಫ್ಲೇಮಲ್ಲಿ ಇಟ್ಬಿಟ್ಟೆ ಕೆಲಸ ಮಾಡಬೇಕು ನಾವು ನೋಡಿ. ಎಷ್ಟು ಚೆನ್ನಾಗಿ ಕುದಿ ಬರ್ತಾ ಇದು ಬರ್ತಾ ಇದೆ ನೋಡಿ, ಕುದ್ದುಬಿಟ್ಟು ಹುರಿಯೋಕ್ಕೆ ಸ್ಟಾರ್ಟ್ ಆಗ್ಬಿಡ್ತು. ಈಗ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ನಾವು 20-25 ನಿಮಿಷದ ತನಕ ಇದು ಎರಡೂ ಹಿಟ್ಟನ್ನು ಪರಿಮಳಯುಕ್ತ ಆಗೋ ತನಕ ಹುರಿಬೇಕಾಗತ್ತೆ. ಈಗ ನೋಡಿ, ತುಪ್ಪ ಒಂಚೂರು ಕಮ್ಮಿ ಆದಾಗೆ ಕಾಣುತ್ತೆ, ಡ್ರೈ ಆದಾಗೆ ಕಾಣುತ್ತೆ ಅಂತ 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ತೀನಿ ಅಷ್ಟೆ. ಒಟ್ಟಿಗೆ ನೋಡಿ, ಒಂದು ಗೋಧಿ ಹಿಟ್ಟು, ಒಂದು ಬೇಸನ್ ಹಿಟ್ಟು, ಒಂದು ಸಕ್ಕರೆ ಮತ್ತೆ ಅರ್ಧ ತುಪ್ಪ, ನಿಮಗೆ ನಿಮ್ಮ ಖುಷಿಯಾಗಿ ನಿಮಗೆ ಬೇಕಾದಷ್ಟು ಡ್ರೈ ಫ್ರೂಟ್ಸ್. ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಕೈ ಆಡಿಸ್ತಾ ಇರಿ, ಕೈ ಬಿಡಬೇಡಿ, ಕೈ ಆಡಿಸ್ತಾ ಇರಿ. ಲೋ ಫ್ಲೇಮಲ್ಲಿ ಇಟ್ಟರೂ ಪರವಾಗಿಲ್ಲ, ಅಂದರೆ ಮೀಡಿಯಂ ಮಾಡೋದು ಬೇಡ, ಆದರೆ ಹೀಗೆ ಹುರಿಬೇಕು 20-25 ನಿಮಿಷದ ತನಕ ಹುರಿಬೇಕು. ಸ್ವಲ್ಪ ಕ್ವಾಂಟಿಟಿ ಅಲ್ವಾ, ಈ ಅಳತೆಯಲ್ಲಿ ನಿಮಗೆ ಸಾಧಾರಣ 20-25 ಲಡ್ಡು ಆಗುತ್ತೆ. 20 ನಿಮಿಷ ಆಯ್ತೀಗ ನೋಡಿ, ಕಲರು ಚೇಂಜ್ ಆಯಿತು, ಹೇಗೆ ಜಾರ್ತಾ ಇದೆ ನೋಡಿ ಈಗ ಹಿಟ್ಟು. ಈಗ ತುಪ್ಪ ರಿಲೀಸ್ ಆಯ್ತು ನೋಡಿ, ಎಲ್ಲ ಮುದ್ದೆ ಮುದ್ದೆ ಆಗಿ ಬಂದಾಗೆ ಆಯ್ತು. ಹೌದಾ? ಆಯ್ತೀಗ
ಇದನ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡೋಣ. ಯಾಕಂದ್ರೆ ಅದರಲ್ಲಿ ಇದ್ಬಿಟ್ರೆ ಅದು ಸೀದೋಗ್ಬಿಡತ್ತೆ, ಹೀಟ್ ಆಗಿದೆ ಅಲ್ವಾ, ಅದರಿಂದ ಬೌಲ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಸಕ್ಕರೆ ಪುಡಿ ಮಾಡ್ಕೊಳ್ಳೋಣ. ಈಗ ಒಂದು ಕಪ್ ಸಕ್ಕರೆ ಹಿಟ್ಟು, ಸಕ್ಕರೆ ಹಾಕಿ ಮಿಕ್ಸಿ ಬೌಲ್ಗೆ. ನೀವು ಸಕ್ಕರೆ ಹಾಕಿದಿರಿ, ಆದರೆ ಈಗ ಕೆಲವರು ಸಕ್ಕರೆಯಿಂದ ಬಹಳ ದೂರ ಇರ್ತಾರೆ, ಬೆಲ್ಲ ಹಾಕಿ ಮಾಡಬಹುದಾ? ಮಾಡಬಹುದು ಅಂತ ಕಾಣತ್ತೆ, ನಾನು ಟ್ರೈ ಮಾಡಲಿಲ್ಲ, ಮಾಡಬಹುದು. ಈಗ ನೋಡಿ, ಸಕ್ಕರೆ ಪುಡಿನ ಆ ಮಿಕ್ಸಿಗೆ ಹಾಕೊಳ್ಳಿ. ಆಕ್ಚುಲಿ ನಾನು ಗೋಧಿ ಹಿಟ್ಟದು ಬೆಲ್ಲ ಹಾಕಿ, ಬೇಸನ್ ಹಿಟ್ಟದು ಬೆಲ್ಲ ಹಾಕಿ ಸಪರೇಟ್ ಆಗಿ ಹಾಕಿದ್ದೀನಿ ನನ್ನ ಚಾನಲ್ ಅಲ್ಲಿ. ಒಂದು ಟೀಸ್ಪೂನು ಕಾರ್ಡಮಮ್ ಪೌಡ್ರು, ಹಾಗೆ ಮತ್ತೆ ನಾವು ಈಗ ಹುರಿದಿದ್ದೀವಲ್ಲ ಎಲ್ಲ ಡ್ರೈ ಫ್ರೂಟ್ಸು ಹಾಕೊಳ್ಳಿ, ಗಮ್ಮು ಸಮೇತ ಅದರಲ್ಲೇ ಇದೆ. ಇದರಿಂದ ಸ್ಪೂನಿಂದ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲಿಂದ ಕಟ್ಟಕ್ಕೆ ಈಸಿ ಆಗತ್ತೆ ಕೈಯಿಂದ ಮಿಕ್ಸ್ ಮಾಡಿಬಿಟ್ಟು. ಬಿಸಿ ಇದ್ದಾಗಲೇ ಕಟ್ಟಬೇಕಾ? ಇಲ್ಲ, ಫಸ್ಟ್ ಬಿಸಿ ಇದ್ದಾಗ ಕಟ್ಟೋದು, ಆಮೇಲಿಂದ ಉಳಿದಿದ್ದು ನೋಡಿ. ಇದು ನೋಡಿ ಈಗ ಎಲ್ಲ ಆಗೋಗ್ಬಿಟ್ಟಿದೆ, ನಾನು ಲಾಸ್ಟಲ್ಲಿ ಕಟ್ತಾ ಇದ್ದೀನಿ ಇವಾಗ ನೋಡಿ. ನಿಮಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ಹಿಟ್ಟು ತಗೊಂಡು ಬೈಂಡ್ ಮಾಡಿ ಅಷ್ಟೇ, ತುಂಬ ಚೆನ್ನಾಗಿ ಬರುತ್ತೆ ಲಡ್ಡು. ಮಾತ್ರ 2 ತಿಂಗಳ ತನಕ ಹಾಳಾಗೋದಿಲ್ಲ, ಇದ್ರ ಗ್ಯಾರಂಟಿ ನಾನು ಕೊಡ್ತೀನಿ. ನೋಡಿ ರೆಡಿ ಆಯ್ತು. ಈಗ ಮಿಕ್ಸ್ಡ್ ಗೋಧಿ ಹಿಟ್ಟು ಮತ್ತೆ ಬೇಸನ್ ಹಿಟ್ಟು ಡ್ರೈ ಫ್ರೂಟ್ಸ್ ಹಾಕಿ ಲಾಡು. ಈಗ ಮುರಿದು ಬಿಟ್ಟು ತೋರಿಸ್ತೀನಿ ನೋಡಿ, ಎಷ್ಟು ಕೂಡ ಚೆನ್ನಾಗಾಗಿದೆ ಗೊತ್ತಾ, ಬಾಯಲ್ಲಿಟ್ಟರೆ ಕರಗತ್ತೆ, ಅಷ್ಟು ಚೆನ್ನಾಗಾಗಿದೆ, ತುಂಬಾ ಚೆನ್ನಾಗಾಗಿದೆ ನೋಡಿ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ನನ್ನ ಇದು ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ನನ್ನ ಚಾನಲ್ಗೆ ಇಷ್ಟು ದಿವಸ ಸಬ್ಸ್ಕ್ರೈಬ್ ಮಾಡಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಈ ರೆಸಿಪಿನ ಟ್ರೈ ಮಾಡಿ, ಕಾಮೆಂಟ್ಸ್ ಮಾಡಿ. ಎಲ್ಲರಿಗೆ ನಮಸ್ಕಾರ.